ಹಾಯ್ ಫ್ರೆಂಡ್ಸ್, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬಾರದು. ಹಾಗಾದರೆ ಅವು ಯಾವ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ, ಹಗಲು ನಿದ್ರಿಸಬಾರದು. ಹೌದು, ಮುಟ್ಟಿನ ಸಮಯದಲ್ಲಿ ಹಗಲು ನಿದ್ರಿಸಿದರೆ ದೇಹದಲ್ಲಿ ಕಫದ ಪ್ರಮಾಣ ಹೆಚ್ಚಾಗುತ್ತದೆ. ಕಫ ಹೆಚ್ಚಿದರೆ ದೇಹದಲ್ಲಿ ಬೇರೆ ಬೇರೆ ರೀತಿಯ ವಿಷಕಾರಿ ಅಂಶಗಳು ಉತ್ಪತ್ತಿಯಾಗುತ್ತದೆ. ಹಾಗಾಗಿ ಹಗಲು ಹೊತ್ತು ನಿದ್ರಿಸಬಾರದು. ಒಂದು ವೇಳೆ ನಿಮಗೆ ತುಂಬ ಸುಸ್ತಾಗಿ ನಿದ್ರಿಸಲೇಬೇಕು ಎಂದಿದ್ದರೆ ನೀವೊಂದು ಅರ್ಧ ಗಂಟೆ ನಿದ್ರಿಸಬಹುದು. ಇನ್ನು ಎರಡನೇದಾಗಿ, ನೀವು ಮುಟ್ಟಾದ ಸಮಯದಲ್ಲಿ ಕರಿದ ಆಹಾರ ಪದಾರ್ಥಗಳು ಮತ್ತು ಹೆಚ್ಚು ಖಾರ ಇರುವ ಪದಾರ್ಥಗಳು, ಹೆಚ್ಚು ಸಿಹಿಯಾದ ಆಹಾರವನ್ನು ಸೇವಿಸಬಾರದು. ಹೌದು, ನೀವು ಮುಟ್ಟಾದಾಗ ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಸೇವಿಸಬೇಕು. ಮತ್ತಿನ್ನು ಯಾವುದೇ ಕಾರಣಕ್ಕೂ ಮೇಲೆ ಹೇಳಿರುವಂತಹ ತುಂಬ ಖಾರ ಮತ್ತು ತುಂಬ ಸಿಹಿ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಮತ್ತು ಐಸ್ ತಿಂಡಿಗಳನ್ನು ತಿನ್ನಬಾರದು. ಮತ್ತು ಫ್ರಿಜ್ನಲ್ಲಿರುವಂತಹ ಆಹಾರವನ್ನು ಸೇವಿಸಬಾರದು. ಮತ್ತು ತಂಪು ಪಾನೀಯಗಳನ್ನು ಕೂಡ ಸೇವಿಸಬಾರದು. ಇನ್ನು ಮೂರನೇದಾಗಿ, ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುವುದು ಬೇಡ. ಹೌದು, ಇವಾಗಿನ ಕಾಲದಲ್ಲಿ ಎಲ್ಲರೂ ಕೂಡ ಹೆಚ್ಚಿನದಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಕೆಲಸ ಮಾಡಲೇಬೇಕಾಗೋದು ಅನಿವಾರ್ಯ ಆಗಿರುತ್ತದೆ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾಡುವಂತಹ ಕೆಲಸವನ್ನು ನೀವು ಮುಟ್ಟಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಮತ್ತು ಹೀಗೆ ಮಾಡಿದರೆ ನಮಗೆ ತುಂಬಾ ಟೆನ್ಷನ್ ಆಗುತ್ತದೆ. ಟೆನ್ಷನ್ಗೊಳಗಾದರೆ ತುಂಬಾ ಕಿರಿಕಿರಿ ಆಗ್ತದೆ. ಇದು ನಿಮಗೆ ಮುಂದೆ ಸಮಸ್ಯೆಗಳನ್ನು ತಂದುಕೊಡಬಹುದು. ಹಾಗಾಗಿ ಹೆಚ್ಚಿನ ಕೆಲಸವನ್ನು ಮಾಡಲೇಬಾರದು. ಇನ್ನು ನಾಲ್ಕನೇದಾಗಿ, ಸಂಭೋಗ ಮಾಡುವುದು. ಹೌದು, ಸಾಮಾನ್ಯವಾಗಿ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಸಂಭೋಗ ಮಾಡುವುದಿಲ್ಲ. ಆದರೆ ಕೆಲವೊಮ್ಮೆ ಸಂಭೋಗ ಮಾಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಮುಟ್ಟಿನ ಸಮಯದಲ್ಲಿ ಸಂಭೋಗ ಮಾಡುವುದು ಒಳ್ಳೆಯದಲ್ಲ. ಇನ್ನು ಐದನೇದಾಗಿ, ತಲಸ್ನಾನ ಮಾಡುವುದು. ಹೌದು, ನೀವು ಮುಟ್ಟಾಗಿದ್ದಾಗ ಆ ಒಂದು ಸಮಯದಲ್ಲಿ 3 ದಿನಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ತಲಸ್ನಾನ ಮಾಡಬಾರದು. ಈ ಒಂದು ತಲಸ್ನಾನ ಮಾಡಿದರೆ ನಿಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತದೆ. ನೀವು 3 ದಿನದ ನಂತರ ನೀವು ತಲಸ್ನಾನ ಮಾಡಿದರೆ ಒಳ್ಳೆಯದು. 3 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ತಲಸ್ನಾನ ಮಾಡಬಾರದು. ಸೊ ನೋಡಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.